ಮುಳುಕಿಗೂ ಕಾಲಿಟ್ಟ ಮುಸ್ಲಿಂ ವ್ಯಾಪಾರ ನಿಷೇಧ ಜ್ವಾಲ್ ಮುಸ್ಲಿಂ ಅಂಗಡಿಗಳಲ್ಲಿ ಖರೀದಿಸದಂತೆ ಅಭಿಯಾನ ಕಲಬುರಗಿಗೂ ಕಾಲಿಟ್ಟ ಮುಸ್ಲಿಂ ವ್ಯಾಪಾರ ನಿಷೇಧ ಜ್ವಾಲೆ ಮುಸ್ಲಿಂ ಅಂಗಡಿಗಳಲ್ಲಿ ಖರೀದಿಸದಂತೆ ಅಭಿಯಾನ ಶರಣ ಬಸವೇಶ್ವರ ದೇಗುಲದಲ್ಲಿ ಹಿಂದೂ ಸಂಘಟನೆಯ ಜಾಗೃತಿ ಶರಣ ಬಸವೇಶ್ವರ ದೇಗುಲದಲ್ಲಿ ಹಿಂದೂ ಸಂಘಟನೆಯ ಜಾಗೃತಿ ಮಹಿಳೆಯರಿಗೆ ಬಳೆ ಅರಿಶಿನ ಕುಂಕುಮ ನೀಡಿ ಮನವಿ ಹಿಂದೂ ಧರ್ಮದ ರಕ್ಷಣೆಗೆ ಕೈ ಜೋಡಿಸುವಂತೆ ಅವರಲ್ಲಿ ಮನವಿಯನ್ನ ಮಾಡಲಾಗಿದೆ ಮುಸ್ಲಿಮರ ಜೊತೆ ವ್ಯಾಪಾರ ವಹಿವಾಟು ಮಾಡದಂತೆ ಮನವಿ ಮಾಡುತ್ತಾರೆ ದಿವ್ಯಾ ಹಾಗರಗಿ ನೇತೃತ್ವದಲ್ಲಿ ನಡೆಯತಾ ಇರುವಂತ ಅಭಿಯಾನ ಮಹಿಳೆಯರಿಗೆ ಬಳೆ ಅರಿಶಿನ ಕುಂಕುಮ ನೀಡಿ ಪ್ರತಿಯೊಬ್ಬರಲ್ಲೂ ಕೂಡ ಮನವಿಯನ್ನ ಮಾಡುತ್ತಾ ಇದ್ದಾರೆ ಹಿಂದೂ ಧರ್ಮದ ರಕ್ಷಣೆಗೆ ಕೈ ಜೋಡಿಸುವಂತೆ ಮನವಿ ಮಾಡಿದ್ದಾರೆ ನಮ್ಮ ಪ್ರತಿನಿಧಿ ಶರಣಯ್ಯ ಹಿರೇಮಠ ಇದೀಗ ನಮ್ಮ ಜೊತೆ ಸಂಪರ್ಕದಲ್ಲಿ ಇದ್ದಾರೆ ಶರಣಯ್ಯ ದಿವ್ಯಾ ಹಾಗರಗಿ ನೇತೃತ್ವದಲ್ಲಿ ನಡೀತಾ ಇರುವಂತ ಅಭಿಯಾನ ಈ ಅಭಿಯಾನದ ಮೂಲ ಉದ್ದೇಶ ಏನು ಹೌದು ವೀಣಾ ಹಿಂದೂ ವಿರೋಧಿಗಳ ಹತ್ರ ಯಾವುದೇ ಕಾರಣಕ್ಕಾಗಿಯೂ ವ್ಯಾಪಾರ ಮಾಡಬೇಡಿ ಅನ್ನುವಂತಹ ಒಂದು ಅಭಿಯಾನ ಕಲಬುರಗಿನಲ್ಲಿ ಶುರುವಾಗಿರುವಂತದ್ದು ದಿವ್ಯಾ ಹಾಗರಗಿ ಇವರು ಹಿಂದೂ ಸಂಘಟನೆಯ ಕಾರ್ಯಕರ್ತೆ ಇವರ ನೇತೃತ್ವದಲ್ಲಿ ಕಲಬುರಗಿಯ ಶರಣಬಸವೇಶ್ವರ ದೇವಸ್ಥಾನದ ಆವರಣದಲ್ಲಿಯೇ ಇಂತಹ ಒಂದು ಅಭಿಯಾನವನ್ನ ಅವರು ಶುರು ಮಾಡಿದ್ದಾರೆ ವಿಶೇಷವಾಗಿ ಮಹಿಳೆಯರ ಮೂಲಕವೇ ಈ ಜಾಗೃತಿ ಮೂಡಿಸುವಂತಹ ಕೆಲಸ ದಿವ್ಯಾ ಹಾಗರಗಿ ಮಾಡ್ತಾ ಇದ್ದಾರೆ ಮಹಿಳೆಯರಿಗೆ ಬಳೆ ಕುಂಕುಮ ಅರಿಶಿಣ ಈ ತರದ ಹೂಗಳನ್ನ ಕೊಟ್ಟು ಅವರಿಗೆ ಮನವರಿಕೆ ಮಾಡುವಂತಹ ಪ್ರಯತ್ನ ಇಲ್ಲಿ ನಡೀತಾ ಇರುವಂತದ್ದು ವಿಶೇಷವಾಗಿ ಸಣ್ಣ ಪುಟ್ಟ ವ್ಯಾಪಾರಗಳಿಂದ ಹಿಡ್ಕೊಂಡು ಬಹುತೇಕ ದಿನನಿತ್ಯದ ಕೆಲಸ ಕಾರ್ಯಗಳು ದಿನನಿತ್ಯದ ವ್ಯಾಪಾರ ಮಹಿಳೆಯರೇ ಹೆಚ್ಚಿಗೆ ಮಾಡ್ತಾರೆ ಅನ್ನುವಂತಹ ಕಾರಣಕ್ಕಾಗಿ ಮಹಿಳೆಯರಿಗೆ ಕನ್ವಿನೆನ್ಸ್ ಮಾಡುವಂತಹ ಆ ಕೆಲಸ ದಿವ್ಯ ಹಾಗರಗಿ ಅವರು ಇಲ್ಲಿ ಕೈಗೊಂಡಿದ್ದಾರೆ ಕಲಬುರಗಿಯ ಶರಣ ಬಸವೇಶ್ವರ ದೇವಸ್ಥಾನದ ಆವರಣದಲ್ಲಿ ದೇವಸ್ಥಾನಕ್ಕೆ ಮೊನ್ನೆ ಎರಡು ದಿನಗಳ ಹಿಂದಷ್ಟೇ ಜಾತ್ರೆ ನಡೆದಿರುವಂತದ್ದು ಇಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಈಗಲೂ ಕೂಡ ದೇವಸ್ಥಾನಕ್ಕೆ ಜನಸಮೂಹ ಬರ್ತಾ ಇದೆ ಈ ಮಹಿಳೆಯರಿಗೆ ಕನ್ವಿನೆನ್ಸ್ ಮಾಡುವಂತಹ ಕೆಲಸ ಇವರು ಮಾಡ್ತಾ ಇದ್ದಾರೆ ಯಾವುದೇ ಕಾರಣಕ್ಕಾಗೂ ಹಿಂದೂ ವಿರೋಧಿ ನಿಲುವು ತಳೆಯುವಂತಹ ಅಲ್ಪಸಂಖ್ಯಾತ ವಿಶೇಷವಾಗಿ ಮುಸ್ಲಿಮರ ಹತ್ರ ನೀವು ವ್ಯಾಪಾರ ಮಾಡಬೇಡ್ರಿ ಅನ್ನುವಂತಹ ಮನವಿಯನ್ನ ಅವರು ಮಾಡ್ತಾ ಇದ್ದಾರೆ ಅದರಿಂದಾಗಿ ನಾವು ಮಾಡುವಂತಹ ವ್ಯಾಪಾರ ನಮ್ಮ ದೇಶದ ವಿರುದ್ಧದ ಕೆಲಸಗಳಿಗೆ ಬಳಕೆಯಾಗ್ತದೆ ಅನ್ನುವಂತಹ ಕನ್ವಿನ್ಸ್ ಅವರು ಮಾಡುವಂತಹ ಪ್ರಯತ್ನ ನಡೆಸ್ತಾ ಇದ್ದಾರೆ ಅದಕ್ಕೆ ಸಾಕಷ್ಟು ಜನ ಮಹಿಳೆಯರು ಕೂಡ ಉತ್ತಮವಾದಂತಹ ಸ್ಪಂದನೆ ಇಲ್ಲಿ ಕಂಡು ಬರ್ತಾ ಇರುವಂತದ್ದು ಇವರು ಬಳೆ ಅರಿಶಿನ ಕುಂಕುಮ ಕೊಟ್ಟು ಆ ಅಭಿಯಾನ ಈಗಲೂ ಕೂಡ ಇಲ್ಲಿ ಮುಂದುವರೆದಿರುವಂತದ್ದು ವೀಣಾ ಎಸ್ ಥ್ಯಾಂಕ್ ಯು ಶರಣಯ್ಯ ತಮ್ಮ ಮಾಹಿತಿಗಾಗಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್